ನ್ಯೂಸ್ಗೆ ಸ್ವಾಗತ. ಮಾನ್ಯ ಉಚ್ಚ ನ್ಯಾಯಾಲಯದಿಂದ ವಿಜಯಪುರ ಜಿಲ್ಲೆಯ ಕಕ್ಷಿದಾರರಿಗೆ ಆದ ತಾರತಮ್ಯ ವಿರುದ್ಧ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದವರಿಂದ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸಂಘದ ವತಿಯಿಂದ ಒಂದು ತುರ್ತಾಗಿ ಜನರಲ್ ಬಾಡಿ ಮೀಟಿಂಗನ್ನು ಕರೆದು ನಮ್ಮಲ್ಲಿ ಆಕ್ಸಿಡೆಂಟ್ ಕೇಸ್ಗಳನ್ನು ಅಂದರೆ ಅಪಘಾತ ಪ್ರಕರಣಗಳು ಬೇರೆ ರಾಜ್ಯದಲ್ಲಿ ಆದಂಥ ಅಪಘಾತ ಪ್ರಕರಣಗಳನ್ನು ಬಿಜಾಪುರದಲ್ಲಿ ಫೈಲ್ ಮಾಡಬಾರ್ದು ಅಂತೇಳಿ 2 ವರ್ಷದ ಹಿಂದೆ ನಮ್ಮ ಸತ್ಯನಾರಾಯಣ ಸಾಹೇಬರು ಹೈಕೋರ್ಟ್ ಜಡ್ಜ್ ಅವರು ಆದೇಶ ಮಾಡಿದರು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಿ ಕಳಿಸಿದ್ರಿಂದ ಆ ಆದೇಶದ ವಿರುದ್ಧ ಆರ್ಡರ್ ಆಗಿದೆ. ಆದರೆ ನಮ್ಮಲ್ಲಿ ಇನ್ನೂವರೆಗೂ ಸಹಿತ ಅವರು ಪ್ರಕರಣಗಳನ್ನು ದಾಖಲೆ ಮಾಡುವಂಥ ಅವಕಾಶನ ಕೊಡ್ತಾ ಇಲ್ಲ. ಇಲ್ಲಿ ಬಡ ಕಕ್ಷಿದಾರರು ನಮ್ಮಲ್ಲಿ ಇಲ್ಲಿಂದ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಬೇರೆ ಬೇರೆ ಕಡೆ ದುಡಿಯಲಿಕ್ಕೆ ಹೋದವರು ಅಪಘಾತ ಆದಾಗ ಇಲ್ಲಿ ನಮ್ಮಲ್ಲಿ ಬಿಜಾಪುರದಲ್ಲಿ ಫೈಲಿಂಗ್ ಬೇಡ ಅಂಥೇಳಿ ನಮ್ಮಲ್ಲಿ ತಾರತಮ್ಯ ಭಾವನೆಯನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲ ಇಡೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲೇ ನಮ್ಮ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಎಲ್ಲ ಕಡೆಯೂ ನಮ್ಮಲ್ಲಿ ಅಪಘಾತ ಪ್ರಕರಣವನ್ನು ದಾಖಲು ಮಾಡುವಂಥ ಅವಕಾಶ ಇದೆ. ಆದರೆ ನಮ್ಮ ಬಿಜಾಪುರದಲ್ಲಿ ಮಾತ್ರ ಅಪಘಾತ ಪ್ರಕರಣ ಬೇರೆ ರಾಜ್ಯದಲ್ಲಾದಂಥ ಅಪಘಾತ ಪ್ರಕರಣ ಇಲ್ಲಿ ದಾಖಲೆ ಮಾಡಲು ಇನ್ನೂ ಅವಕಾಶ ಕೊಡ್ತಾ ಇಲ್ಲ. ಸಾಕಷ್ಟು ಸಲ ನಾವು ಮನವಿ ಮಾಡಿದ್ದೀವಿ, ನಮ್ಮ ADM ಅವರಿಗೆ ಮನವಿ ಮಾಡಿದ್ದೇವೆ, ನಮ್ಮ ಇಲ್ಲಿ ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್ ಅವ್ರಿಗೂ ನಾವು ಮನವಿ ಕೊಟ್ಟು ಅವ್ರಿಗೂ ನಾವು ಮನವಿ ಮಾಡಲಾದಂಥ ಅಪಘಾತ ಪ್ರಕರಣಗಳನ್ನು ಇಲ್ಲಿ ದಾಖಲು ಮಾಡಿ ಕೊಡುವವರೆಗೂ ನಾವು ಧರಣಿ ಮಾಡಬೇಕು ಮತ್ತು ಕೋಟ ಕಲಾಪಗಳಿಂದ ದೂರ ಉಳಬೇಕು ಅಂತ ತಿಳ್ಕೊಂಡು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಒಂದು ನಿರ್ಧಾರ ತೆಗೆದುಕೊಂಡು ನಮ್ಮ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಇಲ್ಲಿನೂ ಆಗಿರ್ಬೋದು, ಇಲ್ಲಿ ಎಲ್ಲಿನೂ ನಾವು ಕೋಟ ಕಲಾಪಗಳಿಂದ ದೂರ ಉಳಿಬೇಕಂತ ತಿಳ್ಕೊಂಡು ಏನು ನಿರ್ಧಾರ ತಗೊಂಡಿವಿ ಅದು ನಮ್ಮ ಅಪಘಾತ ಪ್ರಕರಣಗಳನ್ನು ದಾಖಲು ಮಾಡುವವರೆಗೂ ನಾವು ಅದನ್ನು ಮುಂದುವರೆಸಿಕೊಂಡು ಹೋಗ್ತೀವಿ ಅಂಥೇಳಿ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಆದಷ್ಟು ಶೀಘ್ರ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕದ ಆಗಿರ್ಬೋದು, ನಮ್ಮ ADM ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ. ಬೆಳಿಗ್ಗೆ ನಾವು ಮುಂಜಾನೆ 9:30 ಗಂಟೆಯಿಂದ ನಾವು ಧರಣಿಯನ್ನು ಮುಂದುವರಿಸಿದ್ದೀವಿ. ಇಲ್ಲಿ ಇನ್ನೂ ನಾವು ಪೂರ್ತಿ ನಮಗೆ ಈ ಇದು ಆಗುವವರೆಗೂ ಕೆಲಸ ಆಗುವವರೆಗೂ ನಾವು ಮುಂದುವರಿಸ್ತೀವಿ ಅಂಥೇಳಿ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. BM ಜರಾಳಿ, ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ ಬಿಜಾಪುರ.